ದಿವ್ಯಾ ಸುರೇಶ್ ಎಲಿಮಿನೇಟ್ ಆದರೆ ಮಂಜು ಪರ್ಫಾರ್ಮೆನ್ಸಲ್ಲಿ ಇಂಪ್ರೂವ್ ಆಗುತ್ತಾ ಹೀಗೊಂದು ಒಪಿನಿಯನ್ ಜನರು ಹೇಳುವುದನ್ನು ನಾವು ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಬಹುದು ಕಾರಣ ಏನು ಅಂದರೆ ದಿವ್ಯಾ ಅವರ ಆಟ ನಡವಳಿಕೆ ಅದರಿಂದ ಮಂಜು ಆಟದ ಮೇಲೆ ಆಗುತ್ತಿರುವ ಪರಿಣಾಮವನ್ನು ನೋಡಿ ಬೇಸತ್ತ ಜನ ಹೀಗೊಂದು ತೀರ್ಮಾನಕ್ಕೆ ಬಂದಿದ್ದಾರೆ ಬಿಗ್ ಬಾಸ್ನ ಮೊದಲು ಕೆಲವು ವಾರಗಳಲ್ಲಿ ಮಂಜು ಮನೆಯ ಅಚ್ಚುಮೆಚ್ಚಿನ ಆಟಗಾರರಾಗಿದ್ದರು ಜನರಿಗೂ ಕೂಡ ಇವರನ್ನು ಕಂಡ್ರೆ ತುಂಬ ಇಷ್ಟ ಆಗ್ತಾ ಇತ್ತು ಅವರು ಏನೇ ಹೇಳಿದ್ರು ಮನೆ ಮಂದಿಯೆಲ್ಲ ವೇದವಾಕ್ಯ ಅನ್ನೋ ರೀತಿಯಲ್ಲಿ ತಗೋತಾ ಇದ್ರು ಅವರ ಹಾಸ್ಯ ಪ್ರಜ್ಞೆ ನಾಯಕತ್ವದ ಗುಣ ಹಾಗೂ ಓವರ್ ಆಲ್ ಪರ್ಸನಾಲಿಟಿ ಮನೆ ಮಂದಿಗೆಲ್ಲ ಹಿಡಿಸ್ತಾ ಇತ್ತು ಯಾವೊಂದು ಕಂಟೆಸ್ಟೆಂಟ್ ಕೂಡ ಅವರು ಹೇಳಿದ್ದನ್ನ ವಿರೋಧಿಸುವ ಧೈರ್ಯ ಮಾಡಿರಲಿಲ್ಲ ಇನ್ಕ್ಲೂಡಿಂಗ್ ಸಂಬರ್ಗಿ ಕೂಡ ಆದರೆ ದಿನ ಕಳೆದಂತೆಲ್ಲ ಅವರ ಸೆನ್ಸ್ ಆಫ್ ಹ್ಯೂಮರ್ ಕಡಿಮೆ ಆಗ್ತಾ ಬಂತು ಹೊರಗಿನ ನೋಡುಗರಿಗೆ ಅವರು ಬರೀ ದಿವ್ಯಾ ಸುರೇಶ್ ಜೊತೆ ಮಾತ್ರ ಮಿಂಗಲಾಗ್ತಾ ಇರೋ ಹಾಗೆ ಕಾಣಿಸೋಕು ಶುರುವಾಯಿತು ಅವರ ಹಾಗೂ ಅರವಿಂದ್ ಸ್ನೇಹ ಕೂಡ ಅಷ್ಟಕ್ಕಷ್ಟೇ ಅನ್ನೋ ಹಾಗೆ ಆಯಿತು ಆದರೆ ನೋಡುಗರು ಮಂಜನ ಪರ್ಫಾರ್ಮೆನ್ಸ್ ಕಡಿಮೆ ಆಗಿದ್ದಕ್ಕೆ ದಿವ್ಯಾ ಸುರೇಶ್ ಅವರನ್ನು ಹೊಣೆ ಮಾಡಿದ್ರು ಚಾನೆಲ್ನವರು ಕೂಡ ಅವರಿಬ್ಬರು ಏಕಾಂತದಲ್ಲಿರುವುದನ್ನು ಜಾಸ್ತಿ ಪ್ರಸಾರ ಮಾಡ್ತಾ ಇದ್ರು ಇನ್ನು ಅವರಿಬ್ಬರು ತೆಗೆದುಕೊಳ್ಳುತ್ತಿದ್ದ ತೀರ್ಮಾನಗಳು ಜನರಿಗೆ ಇವರ ಮೇಲಿರುವ ಭಾವನೆ ಗಟ್ಟಿ ಮಾಡುತ್ತಲೇ ಹೋಯಿತು ಅಂದ್ರೆ ನಾಮಿನೇಷನ್ ಇರಬಹುದು ಅಥವಾ ಇವರಿಗೆ ಮನೆಯವರ ಮೇಲಿನ ಅಭಿಪ್ರಾಯ ಇರಬಹುದು ಹೆಚ್ಚಾಗಿ ಇವರಿಬ್ಬರ ತೀರ್ಮಾನ ಒಂದೇ ಆಗಿರುತ್ತಿತ್ತು ಆದರೆ ವಿಷಯ ಏನು ಅಂದರೆ ಮಂಜು ಮಾತ್ರವಲ್ಲ ದಿವ್ಯಾ ಸುರೇಶ್ ಅವರ ಪರ್ಫಾರ್ಮೆನ್ಸ್ನಲ್ಲೂ ಇಳಿಮುಖ ಕಂಡಿದೆ ದಿವ್ಯಾ ಸುರೇಶ್ ಟಾಸ್ಕ್ ವಿಷಯಕ್ಕೆ ಬಂದರೆ ಒಳ್ಳೆ ಆಟಗಾರ್ತಿ ಹಾಗಿರಬೇಕಾದ್ರೆ ಮಂಜು ದೂರ ಆದರೆ ದಿವ್ಯಾ ಸುರೇಶ್ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗಬಹುದು ಅನ್ನೋದನ್ನ ಜನ ಯೋಚನೆ ಮಾಡಲೇ ಇಲ್ಲ ಈ ಅರವತ್ತು ದಿನ ಕಳೆದ ಮೇಲೆ ಒಮ್ಮೆ ಹಿಂತಿರುಗಿ ನೋಡಿದ್ರೆ ಇಂದಿಗೆ ಮಂಜಾ ಹಾಗೂ ದಿವ್ಯ ಮೊದಲಿನಂತಿಲ್ಲ ಅಂತ ಹೇಳ್ಬೋದು ಅಲ್ಲಿನ ಪರಿಸ್ಥಿತಿ ಅವರನ್ನ ಹೀಗೆ ಚೇಂಜ್ ಮಾಡೋ ಹಾಗೆ ಮಾಡಿದ್ಯೋ ಅಥವಾ ಇಲ್ವೋ ಅನ್ನೋದನ್ನು ಅವರೇ ಹೇಳಬೇಕು ಅದೇನೇ ಇರಲಿ ಈ ವಾರ ಇಬ್ಬರೂ ಕೂಡ ಡೇಂಜರ್ ಝೋನ್ನಲ್ಲಿದ್ದಾರೆ ಈಗಿನ ಟ್ರೆಂಡ್ ನೋಡಿದ್ರೆ ಇವರಿಬ್ಬರಲ್ಲಿ ಒಬ್ಬರು ಹೋಗುವುದು ಗ್ಯಾರಂಟಿ ಅನಿಸುತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋ ಪ್ರಕಾರ ದಿವ್ಯಾ ಸುರೇಶ್ ಹೋಗೋ ಚಾನ್ಸ್ ಜಾಸ್ತಿ ಇದೆ ಅವರು ಹೋದರೆ ಮುಂಬರುವ ದಿನಗಳಲ್ಲಿ ಮಂಜನಲ್ಲಿ ಚೇಂಜಸ್ ಕಾಣಬಹುದಾ ಫೈನಲ್ಗೆ ಪ್ರಬಲ ಸ್ಪರ್ಧಿಯಾಗಿ ಹೊರಹೊಮ್ಮಬಹುದಾ ಇಬ್ರಲ್ಲಿ ಯಾರು ಉಳ್ಕೊಂಡ್ರು ಕೂಡ ಫೈನಲ್ಗೆ ಒಬ್ಬರು ಡೆಫಿನೆಟ್ ಆಗಿ ಹೋಗ್ತಾರೆ ಅನ್ನೋದು ನನ್ನ ಅನಿಸಿಕೆ ಸೊ ಫ್ರೆಂಡ್ಸ್ ನಿಮಗೇನು ಅನ್ನಿಸ್ತಾ ಇದೆ ನಮಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು